हाय हेलो एल राज्य सरकारी नौकरे नमस्कार स्नितर इवती वीडियो सरकारी नौकरे इंपारटेट आगे अपडेट बरतु राज्य सरकारी नौकरे केंद्र सरकारी नौकरे अदे रीतिया पिंचणीदारबूद अथवा फैमिली पेंशनर्स आगेबूद एलू कूड़ा सरकार इवती दिन वो इंपारटेट आगे गुड न्यूज़न सो ऐन वो गुड न्यूज़ यहा रीतिया आलरे तमने नोड़ राज्य सरकार नौकरे केंद्र सरकारी नौकरे कूड़ा 3% डीए नल्ली हेच्चळमाडि आदेशवन्न इंदु होरडिसलागिदे। सरकारी नौकरे दीपावली हब्बद सुत्तमुत्त ओंदु इंपार्टेंट आगिरुवंतह अपडेट इल्लि बर्ता इरुवंतद्दु राज्य सरकारी नौकरे दीपावली उडुगरे एंबंते ई ओंदु महत्वद माहितियन्न इल्लि नीडिरुवंतद्दु नोड्ता इद्दीरा। सो हागाद्रे राज्य सरकारी नौकरे ई ओंदु 3% डीए हेच्चळदिंद याव रीतियादंतह संबळदल्लि एरिके आगलिदे संपूर्णवागिरुवंत विषयगळु इवत्तिन वीडियोदल्लि नावु डिस्कस् माडोण। मोट्ट मोदलनेयदागि राज्य सरकारी नौकररिगे बेसिकली 7ने वेतन आयोगदिंद मोट्ट मोदलनेयदागि नमगे 3 तिंगळ अरियर्स एनिदे अदन्न नीडबेकागिरुवंतद्दु जुलैनल्ली सिगबेकागिरुवंत अरियर्स आगस्ट मत्तु सेप्टेंबर ई 3 तिंगळल्लि सिगबेकागिरुवंत अरियर्स अन्न सरकार नीडलिदे। एंड आ ओंदु अरियर्स एष्टागुत्ते अन्नोदर बग्गेयू कूड माहितियन्न इवत्तिन वीडियोदल्लि नावु नोडोण। सो अदाद मेले केंद्र सरकार 3% नीडता इद्रे राज्य सरकार ಎಷ್ಟು ಪರ್ಸೆಂಟ್ ನೀಡುತ್ತೆ ಅನ್ನೋ ಒಂದು ವಿಚಾರ ಕೂಡ ಇದೆ। ಏನಕಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವತ್ತೂ ಕೂಡ ಸೇಮ್ ಡಿಎ ಅಥವಾ ಸೇಮ್ ಆಗಿರುವಂತ ಒಂದು ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡೋದಿಲ್ಲ। ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೇತನ ಭತ್ಯೆ ಪರಿಷ್ಕರಣೆಗಳ ಮಧ್ಯೆ ಕೆಲವೊಂದಿಷ್ಟು ಡಿಫರೆನ್ಸ್ ಇದ್ದೇ ಇರುತ್ತೆ। ಸೋ 7ನೇ ವೇತನ ಆಯೋಗದ ಅಡಿಯಲ್ಲಿ ಒಂದು ಹೊಸ ಫಾರ್ಮುಲಾನ ಪರಿಚಯಿಸಲಾಯಿತು। ಆ ಒಂದು ಹೊಸ ಸೂತ್ರದ ಅಡಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರಕ್ಕೆ ಕಂಪೇರ್ ಮಾಡಿದ್ರೆ 0.722% ರಷ್ಟು ತುಟ್ಟಿ ಭತ್ಯೆಯನ್ನು ನೀಡಬೇಕು ಅಂತ ಡಿಸೈಡ್ ಮಾಡಲಾಗಿತ್ತು। ಸೋ ಆ ಒಂದು ನೈಟಿನಲ್ಲಿ ನಾವು ನೋಡೋದಾದ್ರೆ ಯಾವಾಗ ಕೇಂದ್ರ ಸರ್ಕಾರಿ ನೌಕರರಿಗೆ ಸುಮಾರು 1% ನೀಡುತ್ತಾರೆ ಆವಾಗ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಸುಮಾರು 0.72% ರಷ್ಟು ನೀಡುವಂತದ್ದು ನಾರ್ಮಲ್ ಆಗಿರುವಂತ ಒಂದು ರೂಢಿಯಾಗಿದೆ। ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು 3% ಗೆ ಅನುಗುಣವಾಗಿ ಎಷ್ಟು ತುಟ್ಟಿ ಭತ್ಯೆ ಪ್ರತಿಯೊಂದು ತಿಂಗಳ ಅರಿಯರ್ಸ್ ಎಷ್ಟಾಗುತ್ತೆ ಅಂದ್ರೆ ಜುಲೈನಲ್ಲಿ ಸಿಗಬೇಕಾಗಿರುವಂತ ಅರಿ ವೇತನದಲ್ಲಿ ಭರ್ಜರಿ ಆಗಿರುವಂತ ಏರಿಕೆ ಆಗಿದೆ ಅವರ ಒಂದು ಬೇಸಿಕ್ ನಲ್ಲಿ ಭಾರಿ ಏರಿಕೆ ಆಗಿರುವಂತದ್ದು। ಸೋ ಹಾಗಾದ್ರೆ ಈ ಒಂದು ಏರಿಕೆ ನಂತರ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರೆಸೆಂಟ್ ಆಗಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಬೇಸಿಕ್ 31% ನೀಡಲಾಗಿದೆ। ಈ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಕಂಪೇರ್ ಟು 6th ಪೇ ಕಮಿಷನ್ ಈಗ ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಒಂದು ಭರ್ಜರಿ ಆಗಿರುವಂತ ಏರಿಕೆ ಆಗಿದೆ। ಸೋ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂತ ಏರಿಕೆ ಆಗಲಿದೆ ಅದು ಗ್ರೂಪ್ ಡಿ ನೌಕರರ ಒಂದು ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಗ್ರೂಪ್ ಸಿ ನೌಕರರ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗುತ್ತೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ನೌಕರರ ವೇತನದಲ್ಲಿ ಯಾವ ರೀತಿಯಾದಂತ ಹೆಚ್ಚಳ ಆಗುತ್ತದೆ ಅನ್ನೋದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ। ಸೋ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ।